ದೀಪಾವಳಿಯಂದು ಈ ಪ್ರಾಣಿಗಳನ್ನು ನೋಡಿದರೆ ನಿಮ್ಮ ಅಣೆಬರಹವೇ ಬದಲಾಗುತ್ತೆ, ಅದೃಷ್ಟ ಒಲಿದು ಬರುತ್ತೆ. ದೀಪಾವಳಿಯ ದಿನದಂದು ಕೆಲವು ಪ್ರಾಣಿಗಳನ್ನು ನೋಡುವುದು ನಿಮ್ಮ ಜೀವನದಲ್ಲಿ ತುಂಬ ಮಂಗಳಕರವಾಗಿರುತ್ತದೆ ಮತ್ತು ಅದೃಷ್ಟವನ್ನು ತರುತ್ತದೆ. ಹಾಗಾದರೆ ಈ ಪ್ರಾಣಿಗಳು ಯಾವ್ಯಾವು ಎಂದು ತಿಳಿಯೋಣ. ದೀಪಾವಳಿ ಹಬ್ಬಕ್ಕೆ ಇನ್ನೂ ಕೆಲವೇ ದಿನಗಳು ಬಾಕಿ ಇವೆ. ಈ ವರ್ಷ ನವೆಂಬರ್ 12ರಂದು ದೀಪಾವಳಿ ಆಚರಿಸಲಾಗುತ್ತದೆ. ದೀಪಾವಳಿಯಂದು ಕೆಲವು ಶಕುನಗಳನ್ನು ಸ್ವೀಕರಿಸುವುದು ತುಂಬ ಮಂಗಳಕರವಾಗಿದೆ. ಆ ದಿನ ಈ ಕೆಳಗಿನ ಪ್ರಾಣಿಗಳನ್ನು ನೋಡುವುದು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತರುತ್ತದೆ. ಇಲಿಗಳು. ದೀಪಾವಳಿಯಂದು ಇಲಿಗಳು ಕಾಣಿಸಿಕೊಳ್ಳುವುದನ್ನು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ದೀಪಾವಳಿಯ ದಿನ ಸಂಪತ್ತಿನ ದೇವರು ಕುಬೇರನು ಇಲಿಗಳನ್ನು ನೋಡಿದವರಿಗೆ ಸಂಪತ್ತನ್ನು ಸುರಿಸುತ್ತಾನೆ. ಇದಲ್ಲದೆ ಜೀವನದಲ್ಲಿ ತೊಂದರೆಗಳು ಮತ್ತು ಅಡೆತಡೆಗಳು ಸಹ ದೂರಾಗುತ್ತವೆ. ಬೆಕ್ಕು. ಮನೆಯಲ್ಲಿ ಬೆಕ್ಕನ್ನು ಸಾಕುವುದು ಆರ್ಥಿಕ ಲಾಭದ ಸಂಕೇತವೆಂದು ಹೇಳಲಾಗುತ್ತದೆ. ಆದ್ದರಿಂದ ದೀಪಾವಳಿಯಂದು ಬೆಕ್ಕನ್ನು ನೋಡುವುದು ಲಕ್ಷ್ಮೀ ದೇವಿಯ ಆಗಮನದ ಸಂಕೇತವೆಂದು ಹೇಳಲಾಗುತ್ತದೆ. ದೀಪಾವಳಿಯ ರಾತ್ರಿ ಬೆಕ್ಕಿನ ದರ್ಶನವು ಲಕ್ಷ್ಮೀದೇವಿಯ ಆಗಮನವನ್ನು ಸೂಚಿಸುತ್ತದೆ. ಹಲ್ಲಿ. ದೀಪಾವಳಿಯ ಸಂದರ್ಭದಲ್ಲಿ ಜನರು ಹಲ್ಲಿಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸುತ್ತಾರೆ. ಹಲ್ಲಿ ಲಕ್ಷ್ಮೀದೇವಿಯ ಒಂದು ರೂಪವಾಗಿದ್ದು ದೀಪಾವಳಿಯ ದಿನ ಮನೆಯಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ಆ ಮನೆಗೆ ಲಕ್ಷ್ಮೀದೇವಿ ಬಂದಿದ್ದಾಳೆ ಎಂದು ಹೇಳಲಾಗುತ್ತದೆ. ಕಪ್ಪು ಇರುವೆಗಳು. ದೀಪಾವಳಿಯಂದು ಮನೆಯಲ್ಲಿ ಕಪ್ಪು ಇರುವೆಗಳನ್ನು ನೋಡುವುದು ತುಂಬ ಶುಭ ಸಂಕೇತವಾಗಿದೆ. ಮನೆಯಲ್ಲಿ ಬಂಗಾರದ ವಸ್ತುಗಳನ್ನು ಇಟ್ಟಿರುವ ಜಾಗದಲ್ಲಿ ಕಪ್ಪು ಇರುವೆಗಳು ಕಂಡರೆ ಅದು ತುಂಬ ಮಂಗಳಕರ ಮತ್ತು ಅದು ಸಂಭವಿಸಿದರೆ ಚಿನ್ನ ಬೆಳ್ಳಿ ಸಂಪತ್ತು ಸಿಗುತ್ತದೆ. ಇರುವೆಗಳು ಚಾವಣಿಯಿಂದ ಹೊರಬಂದರೆ ಶೀಘ್ರದಲ್ಲೇ ಸಂಪತ್ತು ಆಸ್ತಿ ಹೆಚ್ಚಳವಾಗುತ್ತದೆ. ಗೂಬೆ. ದೀಪಾವಳಿಯ ರಾತ್ರಿ ನೀವು ಗೂಬೆಯನ್ನು ನೋಡಿದರೆ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಪ್ರವೇಶಿಸಿದ್ದಾಳೆ ಎಂದರ್ಥ. ಲಕ್ಷ್ಮೀದೇವಿಯು ಬುದ್ಧಿವಂತಿಕೆ, ಸಂಪತ್ತು, ಆರೋಗ್ಯ ಮತ್ತು ಸಮೃದ್ಧಿಯ ಸಾಕಾರ. ನೀವು ಗೂಬೆಯನ್ನು ನೋಡಿದರೆ ಬಡತನ, ವೈಷಮ್ಯ, ಜಗಳ, ವಿವಾದಗಳು, ದುರಾದೃಷ್ಟ ಇತ್ಯಾದಿಗಳು ಶೀಘ್ರದಲ್ಲೇ ಮಾಯವಾಗುತ್ತವೆ ಎಂದರ್ಥ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.